ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಪ್ರವಾಸವನ್ನ ಕೈಗೊಳ್ಳತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋದು ಸಂತಸ ತಂದಿದೆ ಬಿಜೆಪಿಗೆ ದೊಡ್ಡ ಬೂಸ್ಟ್ ಸಿಕ್ಕಂತಾಗಿದೆ ಅಂತ ಸೇಡಂನ ಶಾಸಕ ರಾಜಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ನ್ಯೂಸ್ 18 ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ 2019 ರಲ್ಲಿ ಮೋದಿ ಬಂದು ಖರ್ಗೆ ಕೋಟೆಯನ್ನ ಛಿದ್ರ ಮಾಡಿ ಹೋಗಿದ್ರು ಈ ಬಾರಿ ಕಾಂಗ್ರೆಸ್ ಅಡ್ರೆಸ್ ಗೆ ಇಲ್ಲದಂತಾಗುತ್ತೆ ನೋಡ್ತಾ ಇದೀ ಅಂತ ಹೇಳಿ ತೇಲ್ಕೂರ್ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಎಸಿಸಿ ಅಧ್ಯಕ್ಷರ ಆದ್ಮೇಲೆ ಏನು ಪ್ರಭಾವ ಬೀರಲ್ಲ ಅವರ ಶಕ್ತಿ ಯಾವಾಗಲೋ ಹೋಗ್ಬಿಟ್ಟಿದೆ ಈ ಬಾರಿ ಈ ಭಾಗದಲ್ಲಿ 30 ಸ್ಥಾನಗಳನ್ನು ಗೆದ್ದು ಬಿಜೆಪಿ ಅನ್ನ ಮತ್ತೆ ನಾವು ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳಿ ಶಾಸಕ ರಾಜಕುಮಾರ್ ಪಾಟೀಲ್ ತೇಲ್ಕೂರ್ ಹೇಳಿಕೆಯನ್ನ ಕೊಟ್ಟರು ನಮ್ಮ ಜೊತೆಗೆ ರಾಜಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಇದ್ದಾರೆ ಸರ್ ಇವತ್ತು ನಿಮ್ಮ ಭಾಗಕ್ಕೆ ಪ್ರಧಾನಿಗಳು ಬರ್ತಾ ಇದ್ದಾರೆ ಪ್ರಧಾನಿಗಳು ಬರ್ತಾ ಇದ್ದಾರೆ ಕಾರ್ಯಕ್ರಮದ ಯಾವ ರೀತಿ ಇದೆ ಪ್ಲಾನ್ ಅನ್ನುವಂತದ್ದು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ರಾಷ್ಟ್ರಕೂಟರ ನಾಡಿಗೆ ಬರ್ತಾ ಇದ್ದಾರೆ ನಾವು ಅವರ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡ್ತಿದ್ರೆ ದುಡ್ಡು ಮಾಡೋದೇ ಇರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ನನ್ನ ವಿಶೇಷವಾದ ರೀತಿಯಲ್ಲಿ ಸ್ವಾಗತ ಮಾಡಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದೇವೆ ಬರುವಂತ ಜನರಿಗೆ ಅವರ ಭಾಷಣದ ಜೊತೆಗೆ ವಿಶಿಷ್ಟವಾದಂತ ಖಾದ್ಯದ ಸ್ವಾದವನ್ನು ಉಣಬಡಿಸಲಿಕ್ಕೆ ಲಕ್ಷಾಂತರ ಜನ ಬರ್ತಾ ಇರೋದ್ರಿಂದ ಅವರಿಗೆ ವಿಶೇಷವಾದ ಊಟದ ತಯಾರಿ ಊಟ ಮತ್ತು ನೀರನ್ನು ಕೊಡುವಂತದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ಬಹಳ ಒಂದು ಉತ್ತಮವಾದಂತ ತಯಾರಿಯನ್ನು ಮಾಡಿದ್ದೇವೆ 2019 ರಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ರು ಕುದ್ದುವಾಗ ಕರಿಗೆವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡಿದ್ರು ಈಗ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಮತ್ತೆ ಪ್ರಧಾನಿಗಳು ಈ ಭಾಗಕ್ಕೆ ಬರ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅದರ ಜೊತೆಗೆ ಸೇಡಂ ಕ್ಷೇತ್ರಕ್ಕೆ ಸೇರಿದಂತೆ ಎಷ್ಟು ಶಕ್ತಿ ಕೊಡ್ತಾ ಇದೆ ಪ್ರಧಾನಿಯವರಿಗೆ ಆಗಮನದಿಂದ ಬಿಜೆಪಿಗೆ ಅಂತ ಖಂಡಿತ ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇರುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮಕ್ಕೆ ಹತ್ತಾರು ವರ್ಷಗಳಿಂದ ಅಲ್ಲ ದಶಕಗಳ ಕಾಲದಿಂದ ಬೇಡಿಕೆ ಇದ್ದಂಥದ್ದು ಯಾವುದೇ ಸರ್ಕಾರಗಳು ಈಡೇರಿಸದೇ ಇರುವಂಥ ಇವತ್ತು ಡಬಲ್ ಇಂಜಿನ್ ಸರ್ಕಾರ ನಮ್ಮದು ಈಡೇರಿಸ್ತಾ ಇದೆ ನರೇಂದ್ರ ಮೋದಿಯವರು ಬರ್ತಾ ಇರುವಂಥ ಸಂದರ್ಭದಲ್ಲಿ ಸಹಜಕ್ಕೇನೆ ಒಂದು ಪಕ್ಷದ ನಾಯಕರಾಗಿಯೂ ಕೂಡ ನಮಗೊಂದು ಬೂಸ್ಟನ್ನು ಕೊಡ್ತಾ ಇದ್ದಾರೆ ಈ ಕಲ್ಯಾಣ ಕರ್ನಾಟಕದ ಸುಮಾರು 41 ಕ್ಷೇತ್ರಗಳಲ್ಲಿ ನಾವು 30 ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರ ಆಗಮನ ನಮಗೊಂದು ಆನೆ ಬಲ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು ಆದರೆ ಇವತ್ತು ಒಬ್ಬ ನರೇಂದ್ರ ಮೋದಿಜಿಯವರು ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಕನಿಷ್ಠ ಒಂದು 5 ಲಕ್ಷ ಜನ ಇವತ್ತು ಸೇರ್ತಾ ಇದ್ದಾರೆ ನಿಮ್ಮ ಎದುರಾಳಿ ನಾಯಕರು ಅದರ ಜೊತೆಗೆ ಕಾಂಗ್ರೆಸ್ ನಾಯಕರು ಅದರ ಜೊತೆಗೆ ಸಿದ್ದರಾಮಯ್ಯವರು ಸುಮ್ಮನೆ ಎಲೆಕ್ಷನ್ ಬರ್ತಾ ಇದೆ ಮೋದಿ ಅವರು ಸೈಕಲ್ ತುಳಿತಿದ್ದಾರೆ ಕರ್ನಾಟಕಕ್ಕೆ ಬಂದು ಪ್ರತಿ ಸಾಂಪ್ರದಾಯಿಕವಾಗಿ ಸೈಕಲ್ ತುಳಿತಾ ಇದ್ದಾರೆ ಅವ್ರದ್ದೇನು ಕೊಡುಗೆ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಇವ್ರಿಗೆ ಯಾಕೆ ಭಯ ಇವ್ರ ಕೊಡುಗೆ ಬಗ್ಗೆ ನಾವು ಹೇಳಿದ್ದೇವೆ ನಮ್ಮ 9 ವರ್ಷ ಆಯಿತು ನರೇಂದ್ರ ಮೋದಿಜಿ ಅವರು ಬಂದಮೇಲೆ ಅವರು ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಚರ್ಚೆಗೆ ಬರಲಿ ನಾವು ಸಿದ್ಧರಿದ್ದೇವೆ ನಿಮ್ದು ಎಲ್ಲೆಲ್ಲಿ ಸರ್ಕಾರಗಳಿದೆಯಲ್ಲ ಎಷ್ಟು ಉಚಿತ ವಿದ್ಯುತ್ ಕೊಡ್ತಾ ಇದ್ದೀರಿ ಇಲ್ಲಿ ಕರ್ನಾಟಕದಲ್ಲಿ ಬಂದು ಸರ್ಕಾರ ಬಂದರೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಜನರಿಗೆ ಹಾದಿ ತಪ್ಪಿಸೋ ಕೆಲಸಕ್ಕೆ ನೀವು ಮಾತಾಡಬೇಡಿ ಬಾಯಿ ಚಪ್ಪಲಕ್ಕೆ ಮಾತಾಡೋದನ್ನು ನಿಲ್ಲಿಸಿ ನಿಜಾಂಶೆಯನ್ನು ಜನರ ಮುಂದೆ ಇಡಲಿಕ್ಕೆ ನೀವು ಬನ್ನಿ ನಾವು ಬರಲಿಕ್ಕೆ ಸಿದ್ಧರಿದ್ದೀವಿ ಅನ್ನೋಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ ಕೊನೆ ಪ್ರಶ್ನೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರತಿಷ್ಠಾ ಚುನಾವಣೆ ಯಾಕಂದ್ರೆ ಎಸಿಸಿ ಅಧ್ಯಕ್ಷರಾಗಿದ್ದಾರೆ ಮೊದಲ ಚುನಾವಣೆಯನ್ನ ಅವ್ರ ಭಾಗದಲ್ಲಿ ಎದುರಿಸ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಗೆಲ್ಲಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕೂಡ ಪ್ರಧಾನಿಗಳು ಬರ್ತಾ ಇದ್ದಾರೆ ನಿಮ್ಮ ಲೆಕ್ಕಾಚಾರ ಪ್ರಕಾರ ಈ ಭಾಗದಲ್ಲಿ ಕಾಂಗ್ರೆಸ್ ಎಷ್ಟು ಬರ್ಬೋದು ಬಿಜೆಪಿ ಎಷ್ಟು ಗೆಲ್ಬೋದು ಬರುವಂತ ಚುನಾವಣೆ ಇಲ್ಲಿ ಅಂತ ನೋಡಿ ಖರ್ಗೆ ಅವರು ಯಾವ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಇದೇನೋ ದೊಡ್ಡ ಪ್ರಭಾವ ಬೀರುತ್ತೆ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿ ಅನ್ನಂತದ್ದು ಏನಿಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ ಅವರನ್ನ ಕಲಬುರಗಿಯ ಜನ ಮನೆ ಕಳಿಸಿದ್ದಾರೆ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿ ಇಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ಬಾರಿ ನಾವು 18-19 ಸೀಟನ್ನು ಗೆದ್ದಿದ್ವಿ ಈ ಬಾರಿ ಎಐಸಿಸಿಯ ಅಧ್ಯಕ್ಷರ ತವರು ಕಲ್ಯಾಣ ಕರ್ನಾಟಕದಲ್ಲಿ ನಾವು 30 ಹೆಚ್ಚು ಸೀಟುಗಳನ್ನು ಗೆದ್ದು ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಜಯಭಾರಿಯನ್ನು ಕೃಷ್ಣ ರಾಜಕುಮಾರ್ ಪಾಟೀಲ್ ಅವರು ತೇಲ್ಕೂರ್ ಅವರು ಮಾತಾಗಿದೆ ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣಜೀವಿ ನ್ಯೂಸ್ 18 ಕನ್ನಡ ಕಲಬುರಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕಲಬುರಗಿ ವಿಮಾನ ನಿಲ್ದಾಣದಿಂದ ಈಗ ಯಾದಗಿರಿಯ ಕೊಡೇಕಲ್ ಗ್ರಾಮದ ಕಡೆಗೆ ಹೆಲಿಕಾಪ್ಟರ್ನಲ್ಲಿ MI-17 ವಿಶೇಷ ಹೆಲಿಕಾಪ್ಟರ್ನಲ್ಲಿ ನರೇಂದ್ರ ಮೋದಿ ಅವರು ತೆರಳುತ್ತಾ ಇದ್ದಾರೆ ಈಗ ಹೆಲಿಕಾಪ್ಟರ್ ಅಲ್ಲಿ ಈಗ ರಾಜ್ಯಪಾಲರು ಇದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಕೆಲವೇ ಕೆಲವು ಗಣ್ಯರಿಗೆ ಮಾತ್ರ ಅವಕಾಶಗಳು ಇರುವುದು ಈಗ ಏನು ಯಾದಗಿರಿಯಲ್ಲಿ ಸಮಾವೇಶ ನಡೆಯುತ್ತೆ ಕಾರ್ಯಕ್ರಮ ನಡೆಯುತ್ತೆ ಆ ಸಮಾವೇಶದ ವೇದಿಕೆ ಬಳಿಯಲ್ಲೇ ಹೆಲಿಪ್ಯಾಡ್ ಅನ್ನು
ನಿರ್ಮಾಣ ಮಾಡಲಾಗಿದೆ।